ತಾಲೂಕಿನ ಗೋಳಿಹಳ್ಳಿ ವಲಯ ಅರಣ್ಯ ಪ್ರದೇಶ ವ್ಯಾಪ್ತಿಯ ಕಾಡಿನಂಜಿನಲ್ಲಿ ಬರುವ ಎಲ್ಲ ಗ್ರಾಮಗಳ ರೈತರ ಕೃಷಿ ಜಮೀನುಗಳು ಅರಣ್ಯಕ್ಕೆ ಹೊಂದಿಕೊಂಡಿದ್ದು ಸರದಿ ಜಮೀನುಗಳಲ್ಲಿ ರೈತರು ಕಷ್ಟಪಟ್ಟು ಬೆಳೆದ ಕಬ್ಬು ಭತ್ತ ಮತ್ತು ಇನ್ನಿತರ ಬೆಳೆಗಳ ಫಸಲುಗಳು ಕಟಾವಿಗೆ ಬರುವ ಸಮಯದಲ್ಲಿಯೇ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಸತತವಾಗಿ ಬೆಳೆ ನಾಶವಾಗುತ್ತಿದೆ ಈಗಾಗಲೇ ಸರ್ಕಾರ ಕೊಡುವ ಅಲ್ಪಮಟ್ಟದ ಪರಿಹಾರ ಧನದಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಗುತ್ತಿದೆ ಮತ್ತು ರೈತರಿಗೆ ಸೂಕ್ತ ಸಮಯದಲ್ಲಿ ಪರಿಹಾರ ದೊರಕದೇ ಇರುವುದರಿಂದ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ ಅನಿವಾರ್ಯವಾಗಿ ಸಾಲಬಾಧೆಯಿಂದ ಆತ್ಮಹತ್ಯೆಯಂತ ದಾರಿಗಳನ್ನು ಹುಡುಕುತ್ತಿದ್ದಾರೆ ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರೈತರ ಬೆಳೆ ನಾಶ ಆಗಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಹೆಚ್ಚಿನ ಪರಿಹಾರ ಧನವನ್ನ ಸೂಕ್ತ ಸಮಯದಲ್ಲಿ ನೀಡುವಂತಾಗಬೇಕು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ದಾರಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ನಮ್ಮ ಗೋಲಿಹಳ್ಳಿ ರೇಂಜ್ ಆಫೀಸ್ಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡಬೇಕೆಂದು ಸಮಸ್ತ ಎಲ್ಲ ಗ್ರಾಮಗಳ ರೈತರ ಪರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರಪ್ಪ ಯಲ್ಲಪ್ಪ ಬೆಂಡಿಗೇರಿ ಗೋಲಿಹಳ್ ವಲಯ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಇವತ್ತಿನ ದಿವಸ ನಾವು ಗೋಲಿಹಳ್ಳಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಬಂದು ನಮ್ಮ ಸುತ್ತಮುತ್ತಲ ಗ್ರಾಮೀಣ ಅರಣ್ಯದ ಸುತ್ತಮುತ್ತಲ ಗ್ರಾಮಗಳ ಒಂದು ಕಾಡು ಪ್ರಾಣಿಗಳ ಬೆಳೆ ಹಾನಿ ಪರಿಹಾರವಾಗಿ ರೈತರಿಗೆ ಆದಷ್ಟು ಶೀಘ್ರದಲ್ಲಿ ಮತ್ತು ಸಮಯಕ್ಕೆ ಸರಿಯಾಗಿ ಅವರಿಗೆ ಯೋಗ್ಯ ಪರಿಹಾರವನ್ನು ಒದಗಿಸಿಕೊಡಬೇಕು ಸಾಕಷ್ಟು ಕಾಡು ಪ್ರಾಣಿಗಳಿಂದ ಆದಂಥ ಬೆಳೆ ಹಾನಿ ಅನ್ನೋಂತೆ ಇವತ್ತು ಇಲ್ಲಿ ಅರಣ್ಯ ಅಧಿಕಾರಿಗಳು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಸಮಸ್ಯೆ ಎಷ್ಟು ವರ್ಷದಿಂದ ಐತ್ರಿ ಈ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಈಗ ಇತರ ಬಗ್ಗೆ ಏನು ಡಿಮಾಂಡ್ ಮಾಡಿದ್ರಿ ಏನ್ರಿ ಡಿಮಾಂಡ್ ಏನಿಲ್ಲ ಆದರೆ ಅದು ಏನು ಬೆಳೆ ಆಗಿತ್ತು ಯೋಗ್ಯ ಕೊಡ್ರಿ ಅಂತ ಹೇಳಿದ್ವಿ ಏನು ಹಾನಿ ಆಗಿದೆ ಇಲ್ಲಿವರೆಗೆ ಏನು ಈ ಗೊಲ್ಲಳಿನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕಾಡು ಪ್ರದೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಹೊಲ ಜಮೀನುಗಳದಾವ ರೈತರು ಆ ಜಮೀನುಗಳಲ್ಲಿ ಏನು ಕಾಡು ಪ್ರಾಣಿಗಳಿಂದ ನಾಶ ಆಗಿದೆ ಆ ನಾಶ ಆಗಿರ್ತಕ್ಕಂಥ ಇವ ಅಧಿಕಾರಿಗಳೆಲ್ಲ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿರ್ತಕ್ಕಂಥ ಬೆಳೆಗಳಿಗೆ ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ ನಾನು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಈ ಮಾಧ್ಯಮದ ಮುಖಾಂತರ ಆದಷ್ಟು ಇದಕ್ಕೊಂದು ಸ್ಪೆಷಲ್ ಪ್ಯಾಕೇಜನ್ನು ನೀವು ರೂಪಿಸಿ ಇದನ್ನು ಆದಷ್ಟು ಬೇಗ ಆಗಿರ್ತಕ್ಕಂಥ ಒಂದು ಬೆಳೆ ನಾಶಕ್ಕೆ ನೀವು ಪರಿಹಾರ ಕೊಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸರ್ಕಾರದಿಂದ ಪರಿಹಾರ ತನಕ ಅಷ್ಟಕ್ಕೆ ನೀವು ಸಮಾಧಾನ ಅದೇರಿ ಇಲ್ಲ ಇದು ಪರಿಹಾರ ಕೊಟ್ಟರೆ ತಾತ್ಕಾಲಿಕವಾಗಿ ಆಗಿರ್ತೈತ್ರಿ ಇದು ಇದು ಇವರು ಕೊಟ್ಟಿರ್ತಕ್ಕಂಥ ಪರಿಹಾರ ಎಲ್ಲೂ ಹತ್ತಂಗಿಲ್ಲ ಆದರೂ ಒಂದು ಆಸೆ ಏನಾದರೂ ಒಂದು ಸಿಗ್ಬೋದು ಅಂತಕ್ಕಂಥ ಒಂದು ಆಸೆ ರೈತರಲ್ಲಿದೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡ್ರಿ ಅಂತ ಕೇಳ್ತೇವೆ ಅರಣ್ಯಾಧಿಕಾರಿಗಳಿಗೆ ಕಾಡು ಪ್ರಾಣಿಗಳು ನಮ್ಮ ಹೊಲದಾಗ ಬರ್ದಂಗೆ ಈಗ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಅವ್ರು ಏನಾರ ಕಂಡುಕೊಂಡು ಅದಕ್ಕೆ ರೂಪಿಸಿಕೊಡಬೇಕು ಇದು ಪದೇ ಪದೇ ಪ್ರತಿ ವರ್ಷ ಈ ರೀತಿ ಕಾಡು ಪ್ರಾಣಿಗಳು ಕಾಟ ಆಗತ್ತೈತಿ ಈಗ ಈ ಅರಣ್ಯದ ಬಡ್ಡಿ ಆಗಿದ್ದು ಹೊಲದ ಅವ್ರಿಗೆ ಭಾಳ ತೊಂದರೆ ಆಗತ್ತೈತಿ ಅದರ ಬಗ್ಗೆ ಅರಣ್ಯ ಅಧಿಕಾರಿಗೆ ಏನು ಅಂತ ಹೇಳಿದ್ರಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡ್ರಿ ಅಂದಾಗ ಮೇಲಾಧಿಕಾರಿಗೆ ತಿಳಿಸ್ತೇವೆ ಅಂತ ಹೇಳಿದಾರೆ ರೀ ತಿಳಿಸಿ ಬಂದ ಅವರು ಸ್ಪಂದಿಸಿದ ನಂತರ ನೀವು ಏನು ಮಾಡ್ಬೇಕು ಅನ್ನೋದು ಹೇಳ್ತೇವೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಮಾತ್ರ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರಪ್ಪ ಬೆಂಡಿಗೇರಿ ಗಷ್ಟೊಳ್ಳಿ ಗ್ರಾಮದ ಸಮಾಜ ಸೇವಕರಾದ ಶಂಕರ್ ಬಾಗವಾಡ್ಕರ್ ಜ್ಯೋತಿಬಾ ಬೆಂಡಿಗೇರಿ ರವಿ ಮಾದರ್ ಮತ್ತು ಗಷ್ಟೊಳ್ಳಿ ದಡ್ಡಿ ಗ್ರಾಮದ ಸಮಾಜ ಸೇವಕರಾದ ಸಂದೀಪ್ ತಿಪ್ಪಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಾನಾಜಿ ಗೋರಲ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಖಾನಾಪುರ್